ಚುನಾವಣೆಯ ಹೊಸ್ತಿಲಲ್ಲಿರುವಾಗಲೇ ಮತ್ತೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕ. ಇನ್ನೇನು ಎರಡು ಮೂರು ತಿಂಗಳ ಚುನಾವಣೆ ಇದೆ, ವಿಧಾನಸಭಾ ಚುನಾವಣೆ. ಈ ನಡುವೆ ನಾಲಿಗೆ ಹರಿಬಿಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕ. ಈ ಹಿಂದೆ ಪಾಕ್ ಮಾಜಿ ಪ್ರಧಾನಿ ಹೊಗಳಿದ್ರು, ಈಗ ಹೊಸ ಬಾಂಬ್. ಇದೀಗ ಅಯೋಧ್ಯೆ ದತ್ತಪೀಠದ ಹೋರಾಟದ ಬಗ್ಗೆ ನಿಂದನೆ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಶಾಸಕ ಟಿಡಿ ರಾಜೇಗೌಡ. ಕೇಸರಿ ಶಾಲು ಕುಂಕುಮ ದತ್ತಮಾಲೆಯಿಂದ ಹೊಟ್ಟೆ ತುಂಬಲ್ಲ, ದತ್ತಪೀಠದ ಹೋರಾಟದಿಂದ ಅನ್ನ ಸಿಗಲ್ಲ. ಹಿಂದೂ ಭಾವನೆ ಬಗ್ಗೆ ಶಾಸಕ ಟಿಡಿ ರಾಜೇಗೌಡರು ಅಪಹಾಸ್ಯವನ್ನ ಮಾಡಿಬಿಟ್ಟಿದ್ದಾರೆ. ಪರೋಕ್ಷವಾಗಿ ಹಿಂದೂ ಪರ ಸಂಘಟನೆ ಬಿಜೆಪಿ ವಿರುದ್ಧ ನಿಂದನೆಯನ್ನ ಮಾಡೋದಕ್ಕೆ ಹೋಗಿ ಕೇಸರಿ ಶಾಲು ಕುಂಕುಮ ದತ್ತಮಾಲೆಯಿಂದ ಹೊಟ್ಟೆ ತುಂಬಲ್ಲ ಅನ್ನೋ ಮಾತು ಹೇಳಿ ಅಪಹಾಸ್ಯವನ್ನ ಮಾಡಿದ್ದಾರೆ. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವರಿಗೆ ಮಾತ್ರ ಅಲ್ಲ, ನೀವು ಮಾಡಬಹುದು. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಾಬ್ರಿ ಮಸೀದಿ ಕೆಡವಲು ಹೋಗಿ ಲಕ್ಷಾಂತರ ಜನ ಬಲಿಯಾದ್ರು. ಯುವಕರಿಗೆ ದತ್ತಮಾಲೆ ಹಾಕ್ಸೋರು ಮನೆ ಹಾಳ್ರು, ರಾಜೇಗೌಡ ಹೇಳ್ತಿರುವಂತ ಮಾತಿದು. ಶಾಸಕ ರಾಜೇಗೌಡ ಮಾತನಾಡಿರುವ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಶೃಂಗೇರಿ ಶಾಸಕರ ಹೇಳಿಕೆಗೆ ಹಿಂದೂ ಪರ ಸಂಘಟನೆಗಳು ಕೆರಳಿವೆ. ರಾಜೇಶ್ ಗೌಡರ ಹೇಳಿಕೆಯನ್ನು ಖಂಡಿಸಿ ಜಿಲ್ಲೆಯಾದ್ಯಂತ ಪ್ರತಿಭಟನೆಗೆ ಕರೆಯನ್ನು ನೀಡಲಾಗಿದೆ. ಶಾಸಕ ಟಿಡಿ ರಾಜೇಗೌಡ ಕ್ಷಮೆಯಾಚನೆಗೆ ಒತ್ತಾಯಿಸಲಾಗ್ತಾ ಇದೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿಡಿ ರಾಜೇಗೌಡರ ಹೇಳಿಕೆ, ಕೇಸರಿ ಶಾಲು ಕುಂಕುಮ ದತ್ತಮಾಲೆ ಇದ್ಯಾವುದು ಹೊಟ್ಟೆ ತುಂಬಿಸಲ್ಲ ಅಂತ ಹೇಳಿದ್ರೆ ಈಗ ಹಿಂದೂ ಪರ ಸಂಘಟನೆಗಳನ್ನ ಕೆರಳಿಸಿದೆ. ನೀವು ಶಾಲು ಹೊತ್ಕೊಂಡು ಕುಂಕು ದತ್ಬಿಟ್ಟು ಅನ್ನ ಕೊಡ್ತೇನೆ ನಿಮಗೆ ದತ್ಬಿಟ್ಟು. ಹೌದು, ನಮ್ಮ ಹಿಂದೂ ಮತ್ತು ಮುಸಲ್ಮಾನರ ಒಂದು ಭಾವೈಕ್ಯತಾ ಕೇಂದ್ರ ಅದು. ನಾವು ಹೋಗಿ ಪೂಜೆ ಮಾಡಿಸ್ಕೊ ಬರೋದು, ಅವರು ಹೋಗಿ ಪೂಜೆ ಮಾಡಿಸ್ಕೊ ಬರೋದು. ಅವ್ರು ಹೂಸ್ ಮಾಡ್ತಾರೆ, ನಾವು ದತ್ಬಿಟ್ಟು ಯಾತ್ರೆ ಮಾಡ್ತೀವಿ. ಇಲ್ಲ ಆಗ್ತಾರ ನಮ್ದೆ ಬಿಕಾಸ್ ಅವ್ರದ್ದು ಅದೇ ಬೇರೆ ಬೇರೆ ಇದೆ ಜಾಗ, ಅವರು ಮಾಡ್ತಾರೆ. ನಾವು ಅದಕ್ಕೆ ಕರ್ಕೊಂಡೋಗಿ ಏನು ಕುಂಕು ಮಾಡೋದು, ಶಾಲು ಓದಿಸೋದು, ನಿಮಗೆ ಅದೇ ಅನ್ನ ಕೊಡುತ್ತೆ, ನಿಮಗೆ ಅದೇ ಜಮೀನು ಕೊಡುತ್ತೆ, ಅದೇ ರೋಡ್ ಮಾಡಿಕೊಡ್ತದೆ, ಅದೇ ಮನೆ ಕೊಡುತ್ತೆ. ಇದೆಯಲ್ಲ ಈ ಧೋರಣೆ ಬಿಟ್ಬಿಡಿ. ಅವ್ರ ಮನೆ ಯಾರು ರೆಕಾರ್ಡ್ ಮಾಡಿಬಿಡ್ರಿ, ಬೈತೀನಿ ನಾನು. ಮನೆ ಹಾಳ್ರು ಅವರು, ನಿಮ್ಮಂತಾಡೋ ಅಯೋಧ್ಯೆಯಲ್ಲಿ ಬಲಿ ಕೊಡ್ತು ಗೊತ್ತಾ ನಿಮಗೆ? ಯಾರು ಸತ್ತರಿದ್ದಾರೆ ಇಲ್ಲಿ ನಿಮ್ಮೂರಲ್ಲಿ? ಲಕ್ಷಾಂತರ ಜನ ಸಾಯಿಸಿದ್ರು ಕರ್ಕೊಂಡೋಗಿ ಬಾಬ್ರಿ ಮಸೀದಿ ಹೊಡಿಯಕ್ಕೆ ಹೋಗಿ. ಇನ್ನೂ ನೀವು ಶಾಲು ಹೊತ್ಕೊಂಡು ಕುಂಕು. ಈ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಸಚಿನ್ ನೀಡ್ತಾ ಹೋಗ್ತಾರೆ. ಸಚಿನ್, ನಾವು ನೋಡಿದ್ದೀವಿ ಈಗ ಏನು ಕುಂಕುಮ ಆಗಿರ್ಬೋದು ಅಥವಾ ದತ್ತಪೀಠದ ವಿಚಾರವಾಗಿ ಎಲ್ಲೊಂದು ಕಡೆ ಬಿಜೆಪಿಯವ್ರನ್ನ ಅಪಹಾಸ್ಯ ಮಾಡೋದಕ್ಕಾಗಿ ಇಕ್ಕಟ್ಟಿಗೆ ಸಿಲುಕಿಬಿಟ್ರ ಅನ್ನೋ ವಿಚಾರ. ಸೊ ಏನೆಲ್ಲ ಅಪ್ಡೇಟ್ ಸಿಗುತ್ತೆ, ಈ ಮಾತು ಯಾರ ಜೊತೆ ಮಾತನಾಡಿರುವಂತದ್ದು ಏನು, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಎಸ್ ವಿದ್ಯಾ, ಈಗಾಗಲೇ ಏನು ಶೃಂಗೇರಿ ಶಾಸಕರು ಮತ್ತೆ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ದತ್ತ ಜಯಂತಿ ಸಂದರ್ಭದಲ್ಲಿ ಏನು ದತ್ತ ಮಾಲಾಧಾರಿಗಳು ರಾಜೇಗೌಡರವ್ರನ್ನ ಒಂದು ದೇಣಿಗೆನ ಕೇಳೋದಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಒಂದು ಮಾತನ್ನ ಆಡಿರುವುದು ಅನ್ನೋದು ಕೂಡ ಈಗ ಒಂದು ಹೇಳಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೇಳ್ಬೇಕು ಅಂದ್ರೆ ಚುನಾವಣೆ ಹತ್ತಿರ ಇರುವಾಗ ಈ ಒಂದು ಆಡಿಯೋ ರಿಲೀಸ್ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ರಾಜಕೀಯ ಪ್ರೇರಿತ ಅನ್ನೋದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಏನು ದತ್ತ ಮಾಲೆನ ಹಾಕೋದ್ರಿಂದ ನಿಮ್ಗೆ ಅದರಿಂದ ಏನಾದ್ರು ಹೊಟ್ಟೆ ತುಂಬುತ್ತಾ, ಜಮೀನ್ ಸಿಗುತ್ತಾ, ಅಥವಾ ಬೇರೆ ಏನಾದ್ರು ನಿಮ್ಗೆ ಅದರಿಂದ ಅನುಕೂಲ ಆಗುತ್ತಾ? ಬಿಜೆಪಿ ಅವರು ನಿಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಮತ್ತೆ ನೀವ್ ಯಾರು, ನನಗೂ, ನಾನು ಕೂಡ ಒಬ್ಬ ಹಿಂದೂ ಆಗಿದ್ದೀನಿ, ನನಗೂ ಅದ್ರ ಬಗ್ಗೆ ಭಾವನೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಆದ್ರೆ ಕೇವಲ ಮತಕ್ಕೋಸ್ಕರ ಹಿಂದೂಗಳನ್ನ ಒಗ್ಗೂಡಿಸೋದಾಗಿರ್ಬೋದು, ಬೇರೆ ರೀತಿಯ ಸಂಘಟನೆ ಮಾಡೋದು ಸರಿಯಲ್ಲ. ಹೀಗಾಗಿ ದತ್ತಮಾಲೆಯನ್ನ ಹಾಕೊಂಡು ಯಾರು ಕೂಡ ಹೋಗ್ಬಾರ್ದು ಅನ್ನೋ ಮಾತುಗಳನ್ನ ಅವರು ಹೇಳಿರ್ತಕ್ಕಂಥದ್ದು. ಈಗ ಚುನಾವಣೆ ಮತ್ತೊಮ್ಮೆ ಅವರು ಆ ಒಂದು ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾರೆ, ಯಾರು ಕೂಡ ರೆಕಾರ್ಡ್ ಅನ್ನ ಮಾಡಬೇಡಿ, ಏಕೆಂತಂದ್ರೆ ನನಗೆ ಅಷ್ಟು ಸಿಟ್ಟಿದೆ, ಅಷ್ಟು ಮಟ್ಟಿಗೆ ಸಿಟ್ಟಿದೆ. ಏಕೆಂತಂದ್ರೆ ಆ ಒಂದು ಭಾವನೆಯನ್ನ ಇಟ್ಕೊಂಡು ಅದು ಮುಸ್ಲಿಮರಿಗೂ ಅದೇ ರೀತಿ ಹಿಂದೂಗಳಿಗೂ ಸೇರಿದಂತಹ ಒಂದು ಜಾಗ, ಇಬ್ರು ಕೂಡ ಅನ್ಯೂನ್ಯವಾಗಿದ್ರೆ ಒಳ್ಳೆಯದು. ಹೀಗಾಗಿ ಕೇವಲ ಅದನ್ನ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಂಡಿರೋ ಬಿಜೆಪಿಗೆ ನಾಚಿಕೆ ಆಗ್ಬೇಕು ಅನ್ನೋ ಒಂದು ಮಾತುಗಳನ್ನಾಡಿ ರಾಜೇಗೌಡರು ತಮ್ಮ ಆಕ್ರೋಶನ ಹೊರ ಹಾಕಿರ್ತಕ್ಕಂಥದ್ದು ಈಗ ಈ ಒಂದು ಆಡಿಯೋ ಏನು ರಿಲೀಸ್ ಆಗಿರ್ತಕ್ಕಂಥದ್ರ ಹಿನ್ನೆಲೆಯಲ್ಲಿ ಈಗಾಗಲೇ ಇಡೀ ಶೃಂಗೇರಿ ಅಲ್ಲದೆ ಇಡೀ ಚಿಕ್ಕಮಗಳೂರು ಜಿಲ್ಲಾದ್ಯಂತ ಹಿಂದೂ ಪರ ಸಂಘಟನೆಗಳು ರಾಜೇಗೌಡರ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು. ರಾಜೇಗೌಡರು ಎಲ್ಲರ ಕ್ಷಮಕ್ಷಮದಲ್ಲಿ ಕ್ಷಮೆನ ಕೇಳ್ಬೇಕಂದ್ರೆ ಎಲ್ಲರ ಎದುರು ಬಹಿರಂಗವಾಗಿ ಕ್ಷಮೆನ ಕೇಳ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಈಗ ಹಿಂದೂ ಸಂಘಟನೆಗಳು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ವಿದ್ಯಾ, ಇವರು
ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವರಿಗೆ ಮಾತ್ರ ಅಲ್ಲ, ನೀವು ಮಾಡಬಹುದು. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.